ಕೆಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಅರ್ಥಶಾಸ್ತ್ರ ಸಂಬಂಧಪಟ್ಟಂಗೆ ಪ್ರಮುಖವಾಗಿ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನು ನೋಡಿದ್ವಿ ಅದಾದ್ಮೇಲೆ ನೆಕ್ಸ್ಟ್ ಯಾವುದು ಅಂದ್ರೆ ರಾಷ್ಟ್ರೀಕರಣ ಅಂತ ಕಾನ್ಸೆಪ್ಟ್ ಅನ್ನು ನೋಡಿದ್ವಿ ರಾಷ್ಟ್ರೀಕರಣ ಅಂದಾಗ ಇಂದಿರಾ ಗಾಂಧಿ ಅವರ ಪ್ರಮುಖ ಕೊಡುಗೆಗಳಾಗಿರ್ತಕ್ಕಂತಹ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವುದು ಅಂದ್ರೆ ಒಂದು ಹದಿನಾಲ್ಕು ಬ್ಯಾಂಕ್ಗಳ ರಾಷ್ಟ್ರೀಕರಣ ಇನ್ನೊಂದು ಯಾವುದು ಅಂತ ಆರು ಬ್ಯಾಂಕ್ಗಳ ರಾಷ್ಟ್ರೀಕರಣವನ್ನ ನೋಡಿದ್ವಿ ಹಾಗಾದ್ರೆ ಅದೇ ರೀತಿ ನಮ್ಮ ಭಾರತದೊಳಗಡೆ ಯಾವ ರೀತಿ ಈ ಒಂದು ಆ ಭಾರತದೊಳಗಡೆ ಎಲ್ಲಾ ಬ್ಯಾಂಕುಗಳ ಮೇಲ್ಗಡೆ ಮೇಲ್ವಿಚಾರಣೆ ಮಾಡ್ತಕ್ಕಂತಹ ಆರ್ ಬಿ ಐ ಯಾವ ರೀತಿ ಸ್ಥಾಪನೆ ಆಗುತ್ತೆ ಅಂಡ್ ಆರ್ ಬಿ ಐ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಏನ್ ಮಾಡೋಣ ಅಂದ್ರೆ ಇವತ್ತಿನ ಕ್ಲಾಸ್ ಒಳಗಡೆ ನೋಡೋಣ ಹಂಗಾದ್ರೆ ಭಾರತದೊಳಗಡೆ ಎಲ್ಲಾ ಬ್ಯಾಂಕ್ಗಳನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂತಹ ಬ್ಯಾಂಕ್ ಯಾವ್ದು ಅಂತಂದ್ರೆ ಆರ್ ಆರ್ ಬಿ ಐ ಅಂತ ಹೇಳ್ತೀವಿ ಎಲ್ಲಾ ಬ್ಯಾಂಕುಗಳ ಮೇಲ್ಗಡೆ ಮೇಲ್ವಿಚಾರಣೆ ಮಾಡ್ತಕ್ಕಂತಹ ಬ್ಯಾಂಕ್ ಯಾವ್ದು ಅಂತಂದ್ರೆ ಆರ್ ಬಿ ಐ ಆರ್ ಬಿ ಐ ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ ಆರ್ ಬಿ ಐ ಅಂತಂದ್ರೆ ಯಾವ್ದು ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಹಾಗಾದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ಅಂತ ಕರಿತೀವಿ ಇಲ್ಲಿ ಪ್ರಮುಖವಾಗಿ ಆರ್ ಬಿ ಐ ನಾವು ಮುಖ್ಯವಾಗಿ ಭಾರತದ ಒಂದು ಎಲ್ಲಾ ಬ್ಯಾಂಕ್ಗಳ ಮೇಲ್ವಿಚಾರಣೆ ಮಾಡತಕ್ಕಂತಹ ಬ್ಯಾಂಕ್ ಅಂತ ಹೇಳ್ತೀವಿ ಸರ್ಕಾರದ ಬ್ಯಾಂಕ್ ಅಂತ ಕರಿತೀವಿ ಬ್ಯಾಂಕ್ ಆಫ್ ಬ್ಯಾಂಕ್ ಅಂತ ಕರಿತೀವಿ ಅದ ಅಂತಿಮ ಋಣದಾತ ಅಂತ ಕರಿತೀವಿ ನೋಟು ಮುದ್ರಣ ಮಾಡುತ್ತೆ ಅಂತ ಹೇಳ್ತೀವಿ ವಿದೇಶಿ ವಿನಿಮಯವನ್ನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತೀವಿ ಮಾರುಕಟ್ಟೆನ ನಿಯಂತ್ರಣ ಮಾಡುತ್ತೆ ಅಂತ ಹೇಳ್ತೀವಿ ಟೋಟಲ್ ಎಲ್ಲಾ ಜವಾಬ್ದಾರಿ ಯಾವ್ದಾಗಿರತ್ತೆ ಅಂತಂದ್ರೆ ಒಂದು ಆರ್ ಬಿ ಐ ಹಂಗಾಗಿ ಈ ಆರ್ ಬಿ ಐ ಏನಂತ ಕರಿತೀವಿ ಅಂದ್ರೆ ನಮ್ಮ ಭಾರತದ ಅತಿ ಶ್ರೇಷ್ಠ ಬ್ಯಾಂಕ್ ಮತ್ತು ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ಕೇಂದ್ರೀಯ ಬ್ಯಾಂಕ್ ಯಾವ್ದು ಅಂತಂದ್ರೆ ಆರ್ ಬಿ ಐ ಹಾಗಾದ್ರೆ ಈ ಬ್ಯಾಂಕ್ ಹೆಂಗ್ ಸ್ಥಾಪನೆ ಆಯ್ತು ಅಂತ ನೋಡೋದಾದ್ರೆ ಹತ್ತೊಂಬತ್ ನೂರ ಇಪ್ಪತ್ ಮೂರೊಳಗಡೆ ಬಿ ಆರ್ ಅಂಬೇಡ್ಕರ್ ಅವರು ಹತ್ತೊಂಬತ್ ನೂರ ಮೂರೊಳಗಡೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದ್ ಕೃತಿ ಬರೆದಿರ್ತಾರೆ ಯಾರು ಅಂತಂದ್ರ ಬಿ ಆರ್ ಅಂಬೇಡ್ಕರ್ ಅಂತ ಹೇಳ್ತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನ್ ಮಾಡ್ತಾರೆ ಅಂತಂದ್ರ ಒಂದು ಕೃತಿ ಬರೀತಾರೆ ಯಾವ ಕೃತಿ ಅಂತಂದ್ರೆ ದ ಪ್ರಾಬ್ಲಮ್ಸ್ ಆಫ್ ರೂಪಿ ಇಟ್ಸ್ ಒರಿಜಿನ್ ಅಂಡ್ ಇಟ್ ಸೊಲ್ಯೂಷನ್ ಅಂತಕ್ಕಂತಹ ಕೃತಿ ಕೃತಿ ನೇಮ್ ನೆನ್ಪಿಟ್ಕೊಡ್ರಿ ಯಾವ್ದು ಅಂತಂದ್ರ ದ ಪ್ರಾಬ್ಲಮ್ಸ್ ದ ಪ್ರಾಬ್ಲಮ್ಸ್ ಆಫ್ ರೂಪಿ ದ ಪ್ರಾಬ್ಲಮ್ಸ್ ಆಫ್ ರೂಪಿ ಇಟ್ಸ್ ಒರಿಜಿನ್ ಇಟ್ಸ್ ಸೊಲ್ಯೂಷನ್ ಒರಿಜಿನ್ ಅಂಡ್ ಇಟ್ಸ್ ಸೊಲ್ಯೂಷನ್ ಅಂತಕ್ಕಂತಹ ಕೃತಿ ದ ಪ್ರಾಬ್ಲಮ್ಸ್ ಆಫ್ ರೂಪಿ ಇಟ್ಸ್ ಒರಿಜಿನ್ ಅಂಡ್ ಇಟ್ಸ್ ಸೊಲ್ಯೂಷನ್ ಅಂತಕ್ಕಂತಹ ಕೃತಿ ಯಾರ್ದು ಅಂತಂದ್ರೆ ಆರ್ ಬಿ ಐದು ಸಾರಿ ಬಿ ಆರ್ ಅಂಬೇಡ್ಕರ್ ಅವರು ಕೃತಿ ಬರೀತಾರೆ ಈ ಕೃತಿಯೊಳಗಡೆ ಒಳಗಡೆ ಅವ್ರು ಏನಂತ ಮೆನ್ಷನ್ ಮಾಡಿರ್ತಾರೆ ಅಂತಂದ್ರೆ ಆರ್ ಬಿ ಐ ಸ್ಥಾಪನೆ ಆದ್ರೆ ಹೆಂಗ್ ಸ್ಥಾಪನೆ ಆಗ್ಬೇಕು ಕೇಂದ್ರೀಯ ಬ್ಯಾಂಕ್ ಸ್ಥಾಪನೆ ಆದ್ರೆ ಹೆಂಗ್ ಸ್ಥಾಪನೆ ಆಗ್ಬೇಕು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಗಣ್ಣ ಅಂಶವನ್ನು ಒಳಗೊಂಡಿರ್ತಕ್ಕಂಥ ಕೃತಿ ಯಾವುದು ಅಂತಾರೆ ಆರ್ ಬಿ ಐ ಹಾಗಾದ್ರೆ ಈ ಆರ್ ಬಿ ಐನ್ ಮಾಡತ್ತೆ ಅಂತ ಈ ಎಲ್ಲಾ ಅಂಶಗಳನ್ನ ಒಳಗೊಂಡಿರತ್ತೆ ಹಾಗಾದ್ರೆ ಈ ಆರ್ ಬಿ ಐನ್ ಮಾಡತ್ತೆ ಈ ಒಂದು ಬುಕ್ ಏನ್ ಮಾಡ್ತಾರೆ ಅಂದ್ರೆ ಬ್ರಿಟಿಷ್ ತಗೊಂಡು ಓದ್ತಾರೆ ಬ್ರಿಟಿಷ್ ಓದಿದ ತಕ್ಷಣ ಅಂದ್ರೆ ಬ್ರಿಟಿಷರಿಗೆ ಆರ್ ಬಿ ಐ ಸ್ಥಾಪನೆ ಮಾಡಕ್ ಏನಾದ್ರು ಭಾರತೀಯರನ್ನ ಅವಕಾಶ ಕೊಟ್ಬಿಟ್ವಿ ಅಂದ್ರೆ ಎಲ್ಲ ಹಣಕಾಸಿನ ವ್ಯವಸ್ಥೆ ಯಾರ ಕೈ ಹೋಗ್ಬಿಡ್ತತಿ ಅಂದ್ರೆ ಭಾರತೀಯರಿಗೆ ಹೋಗ್ಬಿಡುತ್ತೆ ಅಂಥದಕ್ಕೆ ಆಸ್ಪದ ಮಾಡಿ ಕೊಡಬಾರ್ದು ಅವಕಾಶ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಬ್ರಿಟಿಷರು ಒಳ ಬ್ರಿಟಿಷ್ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ ಹತ್ತೊಂಬತ್ ನೂರ ಇಪ್ಪತ್ತಾರೊಳಗಡೆ ಒಂದ್ ಸಮಿತಿಯನ್ನು ನೇಮಕ ಮಾಡ್ತಾರೆ ಅದ ಯಾವುದು ಅಂತಾರ ಹತ್ತೊಂಬತ್ ನೂರ ಇಪ್ಪತ್ತಾರಲ್ಲಿ ನೇಮಕ ಮಾಡಿರ್ತಕ್ಕಂಥ ಸಮಿತಿ ಯಾವುದು ಅಂತಾರ ರಾಯಲ್ ಕಮಿಷನ್ ಫಾರ್ ಇಂಡಿಯನ್ ಕರೆನ್ಸಿ ಅಂತ ಹೇಳ್ತೀವಿ ಈ ರಾಯಲ್ ಕಮಿಷನ್ ಫಾರ್ ಇಂಡಿಯನ್ ಕರೆನ್ಸಿ ಎಂಬ ಕರೆನ್ಸಿ ಅಂತ ಹೇಳಿಬಿಟ್ಟು ಒಂದ್ ಸಮಿತಿಯನ್ನ ಏನ್ ಮಾಡ್ತಾರೆ ಅಂತ ನೇಮಕ ಮಾಡ್ತಾರೆ ರಾಯಲ್ ಕಮಿಷನ್ ಫಾರ್ ಇಂಡಿಯನ್ ಕರೆನ್ಸಿ ಅಂತಕ್ಕಂಥ ಒಂದ್ ಸಮಿತಿಯನ್ನ ನೇಮಕ ಮಾಡ್ತಾರೆ ಎಷ್ಟಲ್ಲಿ ಅಂದ್ರೆ ಹತ್ತೊಂಬತ್ ನೂರ ಇಪ್ಪತ್ತಾರೊಳಗಡೆ ಈ ಸಮಿತಿ ನೇಮಕ ಆಗುತ್ತೆ ರಾಯಲ್ ಕಮಿಷನ್ ಫಾರ್ ಇಂಡಿಯನ್ ಕರೆನ್ಸಿ ಹಾಗಾದ್ರೆ ಈ ಸಮಿತಿಯ ಶಿಫಾರಸಿನ ಮೇರೆಗೆ ಹೌದಾ ಹತ್ತೊಂಬತ್ತರ ನೂರ ಇಪ್ಪತ್ತಾರ ರಾಯಲ್ ಕಮಿಷನ್ ಫಾರ್ ಇಂಡಿಯನ್ ಕರೆನ್ಸಿ ಅಂತಕ್ಕಂತ ಸಮಿತಿಯ ಶಿಫಾರಸಿನ ಮೇರೆಗೆ ಈ ಒಂದು ಈ ಒಂದ್ ಸಮಿತಿಯನ್ನ ನೇಮಕ ಮಾಡ್ತಾರೆ ನೆನ್ಪಿಟ್ಕೊಡ್ರಿ ಈ ಸಮಿತಿಯ ಅಧ್ಯಕ್ಷ ಯಾರಾಗಿರ್ತಾರೆ ಅಂದ್ರೆ ಹಿಲ್ಟನ್ ಯಂಗ್ ಅವರಾಗಿರ್ತಾರೆ ಈ ಸಮಿತಿಯ ಅಧ್ಯಕ್ಷ ಯಾರಾಗಿರ್ತಾರೆ ಅಂತಂದ್ರೆ ಹಿಲ್ಟನ್ ಯಂಗ್ ಅವರಾಗ್ತಾರೆ ಹಾಗಾದ್ರೆ ಈ ಸಮಿತಿಯ ಶಿಫಾರಸಿನ ಮೇರೆಗೆ ಹಾಗೂ ಭಾರತ ಸರ್ಕಾರದ ಶಿಫಾರಸಿನ ಮೇರೆಗೆ ಒಂದ್ ಏನಾಗ್ತತಿ ಅಂದ್ರೆ ಅಂದ್ರೆ ಬ್ರಿಟಿಷ್ ಸರ್ಕಾರದ ಶಿಫಾರಸಿನ ಮೇರೆಗೆ ಒಂದು ಕಾಯ್ದೆ ಜಾರಿಗೆ ಬರುತ್ತೆ ಅದೇ ಕಾಯ್ದೆ ಯಾವುದು ಅಂತಂದ್ರೆ ಹತ್ತೊಂಬತ್ ನೂರ ಮೂವತ್ನಾಲ್ಕರ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ ಅಂತ ಹೇಳ್ತೀವಿ ಹತ್ತೊಂಬತ್ ನೂರ ಮೂವತ್ನಾಲ್ಕರ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ ಅಂತ ಹೇಳ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ ಅಂತಕ್ಕಂತಹ ಕಾಯ್ದೆ ಏನಾಗತ್ತೆ ಅಂತಂದ್ರೆ ಜಾರಿಗೆ ಬರತ್ತ ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ ಜಾರಿಗೆ ಬರುತ್ತೆ ಈ ಕಾಯ್ದೆಯ ಪ್ರಕಾರ ನಮ್ಮ ಭಾರತದೊಳಗಡೆ ಆರ್ ಬಿ ಐ ಸ್ಥಾಪನೆ ಆಗತ್ತ ಹಾಗಾದ್ರೆ ಆರ್ ಬಿ ಐ ಸ್ಥಾಪನೆ ಆಗಿದೆ ಎಷ್ಟಲ್ಲಿ ಅಂತ ನೋಡಿದ್ರೆ ಹತ್ತೊಂಬತ್ ನೂರ ಮೂವತ್ತೈದು ಹತ್ತೊಂಬತ್ ನೂರ ಮೂವತ್ತೈದು ಏಪ್ರಿಲ್ ಒಂದಕ್ಕೆ ಆರ್ ಬಿ ಐ ಸ್ಥಾಪನೆ ಆಗತ್ತ ಹತ್ತೊಂಬತ್ ನೂರ ಮೂವತ್ತೈದು ಏಪ್ರಿಲ್ ಒಂದನೇ ತಾರೀಕು ಆರ್ ಬಿ ಐ ಸ್ಥಾಪನೆ ಆಗತ್ತೆ ಆದ್ರಿಂದ ಆರ್ ಏಪ್ರಿಲ್ ಒಂದರ ನಾವೇನಂತ ಆಚರಣೆ ಮಾಡ್ತೀವಿ ಅಂತ ಆರ್ ಬಿ ಐ ನ ಸಂಸ್ಥಾಪನಾ ದಿನ ಅಂತ ಆಚರಣೆ ಮಾಡ್ತೀವಿ ಸಂಸ್ಥಾಪನಾ ದಿನ ಮೊನ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಏಪ್ರಿಲ್ ಒಂದಕ್ಕೆ ಎಷ್ಟ್ ವರ್ಷ ಆಯ್ತು ಆರ್ ಬಿ ಐ ಸ್ಥಾಪನೆ ಆಗಿ ಅಂದ್ರ ತೊಂಬತ್ತು ವರ್ಷ ಕಂಪ್ಲೀಟ್ ಆಯ್ತು ಹೌದಾ ತೊಂಬತ್ತು ವರ್ಷ ಕಂಪ್ಲೀಟ್ ಆಗತ್ತ ಹಾಗಾದ್ರೆ ಹಾಗಾದ್ರೆ ಇಲ್ಲಿ ಆರ್ ಬಿ ಐ ಸ್ಥಾಪನೆಗೆ ಬುನಾದಿ ಹಾಕಿ ಕೃತಿ ಯಾವುದು ಅಂತ ಬಂದಾಗ ಯಾವ್ದನ್ನ ಹೇಳ್ತೀವಿ ಅಂತಂದ್ರೆ ಆರ್ ಬಿ ಐ ಸ್ಥಾಪನೆಗೆ ಬುನಾದಿ ಹೈಕೊಟ್ಟಿರ್ತಕ್ಕಂತಹ ಕೃತಿ ಯಾವುದು ಅಂತ ಹೇಳಿದ್ರೆ ಅಂತ ಹೇಳ್ತೀವಿ ಅಂತ ದ ಪ್ರಾಬ್ಲಮ್ಸ್ ಆಫ್ ರೂಪಿ ಇಟ್ಸ್ ಒರಿಜಿನ್ ಅಂಡ್ ಇಟ್ ಸೊಲ್ಯೂಷನ್ ಅಂತಕ್ಕಂತಹ ಕೃತಿ ಹಾಗಾದ್ರೆ ಆರ್ ಬಿ ಐ ಸ್ಥಾಪನೆಗೆ ಕಾರಣವಾಗಿರ್ತಕ್ಕಂಥ ಸಮಿತಿ ಯಾವುದು ಅಂದ್ರೆ ರಾಯಲ್ ಕಮಿಷನ್ ಫಾರ್ ಇಂಡಿಯನ್ ಕರೆನ್ಸಿ ಅಂತ ಅನ್ನೋದು ಹೇಳ್ಬಹುದು ಅಥವಾ ಹಿಲ್ಟನ್ ಯಂಗ್ ಸಮಿತಿ ಆದ್ರೂ ಹೇಳ್ಬಹುದು ಹಾಗಾದ್ರೆ ಇಲ್ಲಿ ಆರ್ ಬಿ ಐ ಸ್ಥಾಪನೆಗೆ ಕಾರಣವಾಗಿರ್ತಕ್ಕಂತಹ ಕಾಯ್ದೆ ಅಂತ ಬಂದಾಗ ಅಂತ ಹೇಳ್ತೀವಿ ಅಂದ್ರ ಹತ್ತೊಂಬತ್ ನೂರ ಮೂವತ್ ನಾಲ್ಕರ ಈ ಒಂದು ರಿಸರ್ವ್ ಬ್ಯಾಂಕ್ ಕಾಯ್ದೆ ಅಂತ ಹೇಳ್ತೀವಿ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ ಅಂತ ಕರಿತೀವಿ ಈ ಕಾಯ್ದೆಯ ಪ್ರಕಾರ ಹತ್ತೊಂಬತ್ ನೂರ ಮೂವತ್ತೈದರಲ್ಲಿ ಆರ್ ಬಿ ಐ ಸ್ಥಾಪನೆ ಆಗತ್ತೆ ಅದೇ ಹೋಗ್ಬಿಡ್ತು ಲಾಸ್ಟ್ ಪೇಜ್ ಸೊ ಹತ್ತೊಂಬತ್ ನೂರ ಮೂವತ್ತೈದು ಹತ್ತೊಂಬತ್ ನೂರ ಮೂವತ್ತೈದು ಏಪ್ರಿಲ್ ಒಂದಕ್ಕೆ ಏನಾಗತ್ತೆ ಅಂತಂದ್ರೆ ಆರ್ ಬಿ ಐ ಸ್ಥಾಪನೆ ಆಗತ್ತೆ ಹತ್ತೊಂಬತ್ ನೂರ ಮೂವತ್ತೈದು ಏಪ್ರಿಲ್ ಒಂದಕ್ಕೆ ಆರ್ ಬಿ ಐ ಸ್ಥಾಪನೆ ಆಗತ್ತೆ ಆದ್ರಿಂದ ಏಪ್ರಿಲ್ ಒಂದ ನಾವೇನಂತ ಆಚರಣೆ ಮಾಡ್ತೀವಿ ಅಂದ್ರ ಸಂಸ್ಥಾಪನಾ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಹಂಗಾದ್ರೆ ಆರ್ ಬಿ ಐ ಸ್ಥಾಪನೆ ಆದಾಗ ಅದ್ರ ಕೇಂದ್ರ ಕಚೇರಿ ಎಲ್ಲಿತ್ತು ಅಂತ ನೋಡಿದ್ರೆ ಕಲ್ಕತ್ತಾದಲ್ಲಿ ಕೇಂದ್ರ ಕಚೇರಿ ಇರುತ್ತೆ ಆರ್ ಬಿ ಐನ ಕೇಂದ್ರ ಇರುತ್ತೆ ಅಂತಾರ ಕಲ್ಕತ್ತಾದಲ್ಲಿ ಕೇಂದ್ರ ಕಚೇರಿ ಇರುತ್ತೆ ಕಲ್ಕತ್ತಾದಲ್ಲಿ ಇರತಕ್ಕಂತ ಕೇಂದ್ರ ಕಚೇರಿಯನ್ನ ಬಾಂಬೆ ಇದು ಮುಂಬೈ ಶಿಫ್ಟ್ ಮಾಡಿದ್ ಎಷ್ಟಲ್ಲಿ ಅಂತ ಹತ್ತೊಂಬತ್ ನೂರ ಮೂವತ್ತೇಳರೊಳಗಡೆ ಎಲ್ಲಿ ಶಿಫ್ಟ್ ಮಾಡ್ತಾರೆ ಅಂತಾರ ಮುಂಬೈ ಶಿಫ್ಟ್ ಮಾಡ್ತಾರೆ ಹಾಗಾದ್ರೆ ಪ್ರಸ್ತುತ ಆರ್ ಬಿ ನ ಕೇಂದ್ರ ಕಚೇರಿ ಎಲ್ಲಿ ಇತಿ ಅಂತಂದ್ರ ಮುಂಬೈನಲ್ಲಿ ಕೇಂದ್ರ ಕಚೇರಿ ಇದೆ ಮೂಲತಃ ಕೇಂದ್ರ ಕಚೇರಿ ಎಲ್ಲಿತ್ತು ಅಂದ್ರೆ ಕಲ್ಕತ್ತಾದಲ್ಲಿತ್ತು ಪ್ರಸ್ತುತ ಕೇಂದ್ರ ಕಚೇರಿ ಎಲ್ಲೈತಿ ಮುಂಬೈನಲ್ಲಿ ಮುಂಬೈ ನಲ್ಲಿ ಕೇಂದ್ರ ಕಚೇರಿ ಇದೆ ಹೌದಾ ಆರ್ ಬಿ ಐ ನ ಮೂಲತಃ ಕೇಂದ್ರ ಕಚೇರಿ ಯಾವುದು ಅಂತಂದ್ರ ಕಲ್ಕತ್ತಾ ಪ್ರಸ್ತುತ ಕೇಂದ್ರ ಕಚೇರಿ ಯಾವುದು ಅಂತಂದ್ರ ಮುಂಬೈ ಅಂತ ಹೇಳ್ತೀವಿ ಹಂಗಾದ್ರೆ ಈ ಆರ್ ಬಿ ಐನ ಮುಖ್ಯವಾಗಿ ಏನಂತ ಹೇಳ್ತೀವಿ ಅಂತಂದ್ರ ಈ ಆರ್ ಬಿ ಐ ದೊಳಗಡೆ ಪ್ರಮುಖವಾಗಿ ಏನ್ ನೋಡ್ತೀವಿ ಅಂತಂದ್ರ ಆರ್ ಬಿ ಐ ಟೋಟಲ್ ಆಗಿ ಎಷ್ಟು ಬಂಡವಾಳದೊಂದಿಗೆ ಸ್ಥಾಪನೆ ಆಗಿರುತ್ತೆ ಅಂದ್ರೆ ಐದು ಕೋಟಿ ರೂಪಾಯಿ ಬಂಡವಾಳ ಹಾಕೊಂಡು ಖಾಸಗಿ ವಲಯದಲ್ಲಿ ಸ್ಥಾಪನೆ ಆಗಿರುತ್ತೆ ಎಷ್ಟು ಕೋಟಿ ಬಂಡವಾಳ ಹಾಕಿರ್ತಾರೆ ಅಂತಂದ್ರೆ ಐದು ಕೋಟಿ ಬಂಡವಾಳ ಹಾಕೊಂಡು ಬ್ರಿಟಿಷರು ಸ್ಥಾಪನೆ ಮಾಡಿರ್ತಾರೆ ಬ್ರಿಟಿಷರು ಐದು ಕೋಟಿ ಬಂಡವಾಳದೊಂದಿಗೆ ಖಾಸಗಿ ವಲಯದಲ್ಲಿ ಸ್ಥಾಪನೆ ಮಾಡಿರ್ತಾರೆ ಖಾಸಗಿ ವಲಯದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಆರ್ ಬಿ ಐ ಅನ್ನ ಸರ್ಕಾರ ತನ್ನ ದಿನದಲ್ಲಿ ತಗೊಳ್ಬೇಕು ಅಂತಾನೆ ಸರ್ಕಾರ ತನ್ನ ದಿನದಲ್ಲಿ ತಗೊಳ್ಬೇಕು ಅಂತಾನೆ ಹತ್ತೊಂಬತ್ ನೂರ ನಲ್ವತ್ತೆಂಟರಲ್ಲಿ ಒಂದು ಕಾಯ್ದೆಯನ್ನ ಜಾರಿಗೆ ಬರುತ್ತೆ ಅದೇ ಯಾವುದು ಅಂತಂದ್ರ ಈ ಒಂದು ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಅಂತ ಹೇಳ್ತೀವಿ ಯಾವ ಕಾಯ್ದೆ ಅಂತಂದ್ರೆ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಈ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಅಂತಕ್ಕಂಥ ಕಾಯ್ದೆ ಜಾರಿಗೆ ಬರುತ್ತೆ ಈ ಕಾಯ್ದೆಯ ಪ್ರಕಾರ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಅಂತ ಹೇಳ್ತೀವಿ ಈ ಕಾಯ್ದೆಯ ಪ್ರಕಾರ ಯಾವಾಗ ರಾಷ್ಟ್ರೀಕರಣ ಆಗತ್ತೆ ಆರ್ ಬಿ ಐ ಅಂತಂದ್ರೆ ಹತ್ತೊಂಬತ್ ನೂರ ನಲ್ವತ್ತೆಂಟರ ಈ ಒಂದು ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯ ಪ್ರಕಾರ ಆರ್ ಬಿ ಐ ರಾಷ್ಟ್ರೀಕರಣ ಆಗತ್ತ ಅಂದ್ರೆ ಖಾಸಗಿ ವಲಯದಾಗ ಇದ್ದು ಏನಾಗತ್ತೆ ಅಂದ್ರೆ ಸರ್ಕಾರದ ಬರುತ್ತೆ ಹಾಗಾದ್ರೆ ರಾಷ್ಟ್ರೀಕರಣ ಆಗಿದೆ ಎಷ್ಟಲ್ಲಿ ಎಷ್ಟಲ್ಲಿ ಅಂತ ನೋಡಿದ್ರೆ ಹತ್ತೊಂಬತ್ ನೂರ ನಲ್ವತ್ತೊಂಬತ್ತು ಜನವರಿ ಒಂದರಂದು ಏನಾಗತ್ತೆ ಅಂದ್ರೆ ರಾಷ್ಟ್ರೀಕರಣ ಆಗತ್ತ ಆದ್ರಿಂದ ಜನವರಿ ಒಂದನ್ ನಾವೇನಂತ ಆಚರಣೆ ಮಾಡ್ತೀವಿ ಅಂತಂದ್ರೆ ಜನವರಿ ಒಂದನ್ನ ರಾಷ್ಟ್ರೀಕರಣದ ದಿನ ಅಂತ ಆಚರಣೆ ಮಾಡ್ತೀವಿ ಏಪ್ರಿಲ್ ಒಂದನ್ನ ನಾವೇನಂತ ಏನಂತ ಆಚರಣೆ ಮಾಡ್ತೀವಿ ಅಂದ್ರ ಸಂಸ್ಥಾಪನಾ ದಿನ ಆದ್ರೆ ಜನವರಿ ಒಂದನ್ನ ಏನಂತ ಆಚರಣೆ ಮಾಡ್ತೀವಿ ಅಂದ್ರ ರಾಷ್ಟ್ರೀಕರಣದ ದಿನ ಅಂತ ಆಚರಣೆ ಮಾಡ್ತೀವಿ ಹತ್ತೊಂಬತ್ತರ ನಲ್ವತ್ತೊಂಬತ್ತು ಜನವರಿ ಒಂದಕ್ಕೆ ರಾಷ್ಟ್ರೀಕರಣ ಆಗತ್ತೆ ರಾಷ್ಟ್ರೀಕರಣ ಆಗಿ ಸರ್ಕಾರದ ದಿನಕ್ಕೆ ಬರುತ್ತೆ ಹಂಗಾದ್ರೆ ಈ ಒಂದು ಆರ್ ಬಿ ಐ ನ ಈ ಒಂದು ಲಾಂಛನಗಳು ಏನಿದಾವೆ ಆರ್ ಬಿ ಐ ನ ಲಾಂಛನ ಅಂತ ಹೇಳ್ತು ಏನಿದೆ ಆರ್ ಬಿ ಐ ನ ಲಾಂಛನ ಅಂತ ನೋಡಿದ್ರೆ ಆರ್ ಬಿ ಲಾಂಛನ ಅಂತ ಹೇಳ್ತೀವಿ ಹಾಗಾದ್ರೆ ಆರ್ ಬಿ ಐ ನ ಲಾಂಛನ ಏನು ಒಂದು ತಾಳೆ ಮರ ಇದೆ ಹಿಂದ್ಗಡೆ ಏನಾಗತ್ತೆ ಅಂದ್ರ ತಾಳೆ ವೃಕ್ಷ ಕಾಣಿಸುತ್ತೆ ಅದ್ರ ಕೆಳಭಾಗದೊಳಗಡೆ ಏನಿದೆ ಅಂತರ ಬೆಂಗಾಲ್ ಟೈಗರ್ ಇದೆ ಯಾವುದು ಅಂದ್ರ ಬಂಗಾಳದ ಹುಲಿ ಅಂತ ಹೇಳ್ತೀವಿ ಅಥವಾ ಬೆಂಗಾಲ್ ಟೈಗರ್ ಇದೆ ಯಾವ್ದಕ್ಕೆ ಅಂತರ ಆರ್ ಬಿ ಲಾಂಛನ ಅಂತ ನೋಡ್ತೀವಿ ಓಕೆ ಹಂಗಾದ್ರೆ ಈ ಆರ್ ಬಿ ಐದೊಳಗಡೆ ಒಂದ್ ಸಂರಚನೆ ಅಂತ ಬರುತ್ತೆ ಕಾಂಪೋಸಿಷನ್ ಆಫ್ ಆರ್ ಬಿ ಐ ಅಂತ ಹೇಳ್ತೀವಿ ಆರ್ ಬಿ ಐ ನ ಸಂರಚನೆ ಅಂತ ನೋಡಿದ್ವಿ ಅಂತಂದ್ರೆ ಏನೇನ್ ಸಂರಚನೆ ಇದೆ ಯಾರ್ಯಾರು ಕೆಲಸ ಮಾಡ್ತಾರೆ ಆರ್ ಬಿ ದಲ್ಲಿ ಅಂತ ನೋಡು ಆರ್ ಬಿ ಐ ನ ಸಂರಚನೆ ಅಂತ ಹೇಳ್ತೀವಿ ಕಾಂಪೋಸಿಷನ್ ಆಫ್ ಆರ್ ಬಿ ಐ ಆರ್ ಬಿ ಐ ನ ಸಂರಚನೆ ಅಂತ ಅಂದಾಗ ಟೋಟಲ್ ಎಷ್ಟು ಜನ ಇರ್ತಾರೆ ಆರ್ ಬಿ ದೊಳಗಡೆ ಅಂತಾರೆ ಇಪ್ಪತ್ತೊಂದು ಜನರನ್ನ ಸೇರಿಸ್ಕೊಂಡಿರ್ತಕ್ಕಂತಹ ಬೋರ್ಡ್ ಆಫ್ ಕೌನ್ಸಿಲ್ ಇದೆ ಬೋರ್ಡ್ ಆಫ್ ಕೌನ್ಸಿಲ್ ಅಂತ ಹೇಳ್ತೀವಿ ಇಪ್ಪತ್ತೊಂದ್ ಜನ ಸದಸ್ಯರು ಇರ್ತಾರೆ ಆರ್ ಬಿ ಐದ ಟೋಟಲ್ ಆ ಎಷ್ಟು ಎಷ್ಟ ಇರ್ತಾರೆ ಅಂದ್ರೆ ಇಪ್ಪತ್ತೊಂದ್ ಜನ ಇರ್ತಾರೆ ಬೋರ್ಡ್ ಆಫ್ ಕೌನ್ಸಿಲ್ ಅಂತ ಹೇಳ್ತೀವಿ ಹೌದಾ ಸೊ ಡೈರೆಕ್ಟರ್ ಬೋರ್ಡ್ ಆಫ್ ಕೌನ್ಸಿಲ್ ಒಳಗಡೆ ಎಷ್ಟು ಜನ ಕೆಲಸ ಮಾಡ್ತಾರೆ ಅಂತಾರೆ ಇಪ್ಪತ್ತೊಂದ್ ಜನ ಕೆಲಸ ಮಾಡ್ತಾರೆ ಹಾಗಾದ್ರೆ ಈ ಇಪ್ಪತ್ತೊಂದು ಜನದ್ರಲ್ಲಿ ಹೆಂಗ್ ಡಿವೈಡ್ ಆಗ್ತತಿ ಅಂತಾರ ಇಪ್ಪತ್ತೊಂದು ಜನದರಲ್ಲಿ ಒಬ್ರೇನಾಗಿರ್ತಾರೆ ಅಂತಂದ್ರ ಅಂತದ್ರ ಗೌರ್ನರ್ ಅಂತ ಇರ್ತಾರೆ ಒಬ್ರು ಯಾರು ಇರ್ತಾರೆ ಅಂತಂದ್ರ ಗೌರ್ನರ್ ಅಂತ ಇರ್ತಾರೆ ಒಬ್ರು ಗವರ್ನರ್ ಇರ್ತಾರೆ ನಾಲ್ಕ್ ಜನ ಯಾರಿರ್ತಾರೆ ಇರ್ತಾರೆ ಅಂತಾರ ಉಪ ಗವರ್ನರ್ ಗಳು ಅಂತ ಹೇಳ್ತಿವಿ ಉಪ ಗವರ್ನರ್ ಗಳು ಅಂತಂದ್ರ ಡೆಪ್ಯೂಟಿ ಗವರ್ನರ್ಸ್ ಅಂತ ಹೇಳ್ತೀವಿ ನಾಲ್ಕ್ ಜನ ಏನಾಗಿರ್ತಾರೆ ಅಂತಾರ ಉಪ ಗವರ್ನರ್ ಗಳು ಇರ್ತಾರೆ ಒಬ್ರೇನಾಗಿರ್ತಾರೆ ಅಂದ್ರ ಅಂದ್ರೆ ಹಣಕಾಸು ಕಾರ್ಯದರ್ಶಿ ಆಗಿರ್ತಾರೆ ಒಬ್ಬರೇನು ಅಂತಾರ ಹಣಕಾಸು ಕಾರ್ಯದರ್ಶಿ ಆಗಿರ್ತಾರೆ ಉಳಿದವ್ರು ಎಷ್ಟು ಅಂತಂದ್ರೆ ಹದಿನೈದು ಜನ ಏನಾಗಿರ್ತಾರೆ ಅಂತಂದ್ರೆ ನಿರ್ದೇಶಕರಾಗಿರ್ತಾರೆ ಡೈರೆಕ್ಟರ್ಸ್ ಅಥವಾ ಮೆಂಬರ್ಸ್ ಆಗಿ ಎಷ್ಟು ಸದಸ್ಯರು ಅಂತ ಹೇಳ್ತೀವಿ ಎಷ್ಟು ಜನ ಇರ್ತಾರೆ ಅಂದ್ರೆ ನಿರ್ದೇಶಕರಾಗಿ ಹದಿನೈದು ಜನ ಇರ್ತಾರೆ ಹಾಗಾದ್ರೆ ಟೋಟಲ್ ಆರ್ ಬಿ ಐದ್ರೊಡಿ ಕೆಲಸ ಮಾಡ್ತಕ್ಕಂಥ ಸಂಖ್ಯೆ ಎಷ್ಟು ಅಂದ್ರೆ ಇಪ್ಪತ್ತೊಂದ್ ಜನ ಅದ್ರೊಳಗಡೆ ಒಬ್ರು ಯಾರು ಅಂದ್ರೆ ಗವರ್ನರ್ ನಾಲ್ಕು ಜನ ಉಪ ಗವರ್ನರ್ ಗಳಿದ್ದಾರೆ ಒಬ್ರು ಯಾರಾಗಿರ್ತಾರೆ ಅಂದ್ರೆ ಕಾರ್ಯದರ್ಶಿ ಇವಾಗ ಸುಧಾ ಬಾಲಕೃಷ್ಣನ್ ಅಂತೇಳಿ ಕಾರ್ಯದರ್ಶಿ ಆಗಿದ್ದಾರೆ ಹಾಗಾದ್ರೆ ಇಲ್ಲಿ ಗವರ್ನರ್ ಯಾರಿದ್ದಾರೆ ಅಂತಂದ್ರೆ ಇಪ್ಪತ್ತೈದು ಜನ ಗವರ್ನರ್ ಗಳಾದ್ರು ಇಪ್ಪತ್ತೈದನೆಯ ಗವರ್ನರ್ ಆಗಿ ನೇಮಕಗೊಂಡವರು ಯಾರು ಅಂತಾರೆ ಶಕ್ತಿಕಾಂತ್ ದಾಸ್ ಅವರು ಪ್ರಸ್ತುತ ಆರ್ ಬಿ ಐನ ಗವರ್ನರ್ ಯಾರು ಅಂತ ನೋಡಿದ್ರೆ ಶಕ್ತಿಕಾಂತ್ ದಾಸ್ ಅಂತ ಹೇಳ್ತಿವಿ ಹಾಗಾದ್ರೆ ಪ್ರಸ್ತುತ ಆರ್ ಬಿ ಐನ ನ ಗವರ್ನರ್ ಯಾರಾಗಿದ್ದಾರೆ ಅಂತಂದ್ರೆ ಶಕ್ತಿಕಾಂತ್ ದಾಸ್ ಅವರು ಇದ್ದಾರೆ ಹಂಗಾದ್ರೆ ಗವರ್ನರ್ ಅಂತಕ್ಕಂಥ ಹುದ್ದೆ ಏನು ಅಂದ್ರ ಆರ್ ಬಿ ಐದೊಳಗಡೆ ಅತ್ಯಂತ ಅತ್ಯುನ್ನತ ಹುದ್ದೆ ಶ್ರೇಷ್ಠ ಹುದ್ದೆನ ಅಂತ ಹೇಳ್ತೀವಿ ಯಾವ್ದು ಅಂದ್ರ ಗವರ್ನರ್ ಅಂತಕ್ಕಂತ ಹುದ್ದೆ ಈ ಗವರ್ನರ್ ಅನ್ನ ಕೇಂದ್ರ ಮಂತ್ರಿ ಮಂಡಲ ಏನ್ ಮಾಡುತ್ತೆ ಅಂತರ ಹಣಕಾಸು ಸಚಿವರೊಂದಿಗೆ ಚರ್ಚಿಸಿ ನೇಮಕ ಮಾಡ್ತಾರೆ ಈ ಗವರ್ನರ್ ಅಧಿಕಾರಾವಧಿ ಎಷ್ಟು ಅಂತ ತ್ರೀ ಪ್ಲಸ್ ಟು ಫೈವ್ ಅಂತ ಆಯ್ತು ಕನಿಷ್ಠ ಅಧಿಕಾರಾವಧಿ ಮೂರ್ ವರ್ಷ ಗರಿಷ್ಠ ಅಧಿಕಾರಾವಧಿ ಎಷ್ಟು ಅಂದ್ರ ಐದು ವರ್ಷ ಇರತ್ತೆ ಹಾಗಾದ್ರೆ ಈ ಒಂದು ಆರ್ ಬಿ ಐಗೆ ಈ ಆರ್ ಬಿ ಐ ನಲ್ಲಿ ಕೆಲಸ ಮಾಡಿರ್ತಕ್ಕಂತ ಪ್ರಮುಖ ಗವರ್ನರ್ ಗಳು ಯಾರ್ಯಾರಿದ್ದಾರೆ ಅಂತ ನೋಡ್ತಾ ಬಂದ್ರೆ ಟೋಟಲ್ ಇಪ್ಪತ್ತೈದು ಜನ ಗವರ್ನರ್ ಇದಾರೆ ಗವರ್ನರ್ ಆಗಿ ಶಕ್ತಿಕಾಂತ್ ದಾಸ್ ಅವರು ಇದ್ದಾರೆ ಪ್ರಮುಖ ಗವರ್ನರ್ ಗಳು ಅಂತ ಹೇಳ್ತೀವಿ ಯಾರಿದ್ದಾರೆ ಇಂಪಾರ್ಟೆಂಟ್ ಪ್ರಮುಖ ಗವರ್ನರ್ವರ್ನರ್ ಅಂತ ಹೇಳ್ತೀವಿ ಪ್ರಮುಖ ಗವರ್ನರ್ ಪ್ರಸ್ತುತ ಪ್ರಮುಖವಾಗಿರ್ತಕ್ಕಂತಹ ಗವರ್ನರ್ ಯಾರು ಅಂತ ನೋಡಿದ್ರ ಮೊದಲದವ್ರು ಯಾರು ಅಂತಂದ್ರ ಓಸ್ವಾಣ್ ಸ್ಮಿತ್ ಅವರು ಮೊದಲ ಎಲ್ಲರೂ ಅಲ್ಲ ಇಪ್ಪತ್ತೈದು ಜನರಲ್ಲ ಪ್ರಮುಖವಾಗಿದ್ದಿರ್ತಕ್ಕಂತ ಗವರ್ನರ್ ಉಸ್ಮರ್ಣ್ ಸ್ಮಿತ್ ಫಸ್ಟ್ ಒನ್ ಯಾರು ಅಂದ್ರ ಉಸ್ಮರ್ ಸ್ಮಿತ್ ಅವ್ರು ಹಾಗಾದ್ರೆ ಭಾರತದಲ್ಲಿ ಆರ್ ಬಿ ನ ಮೊದಲ ಗವರ್ನರ್ ಆಗಿ ಕೆಲಸ ಮಾಡಿದವರು ಯಾರು ಅಂತಂದ್ರ ಉಸ್ಮರ್ ಸ್ಮಿತ್ ಅವರು ಹೌದಾ ಮೊದಲ ಗವರ್ನರ್ ಅಂತ ಹೇಳ್ತೀವಿ ಯಾರು ಅಂತಂದ್ರ ಉಸ್ಮರ್ ಸ್ಮಿತ್ ಅವರು ಆ ಬ್ರಿಟಿಷರ್ ಕಡೆಯಿಂದ ಇರ್ತಾರೆ ಹೌದಾ ಸೊ ಇಂಗ್ಲೆಂಡ್ ಅವರು ಬ್ರಿಟಿಷರ ಕಡೆಯಿಂದ ಇರ್ತಾರೆ ಅದ್ರ ಆರ್ ಬಿ ಐ ಮೊದಲ ಗವರ್ನರ್ ಯಾರು ಅಂತಂದ್ರ ಉಸ್ಮರ್ಣ್ ಸ್ಮಿತ್ ಅದಾದ ನಂತರ ಆರ್ ಬಿ ದೊಳಗಡೆ ಮೂರನೇ ಗವರ್ನರ್ ಆಗಿ ಬರ್ತಾರೆ ಅವರ ಯಾರು ಅಂತಂದ್ರೆ ಸಿ ಡಿ ಅಂತ ಹೇಳ್ತೀವಿ ಎರಡನೇ ಗೌರವ ಜೇಮ್ಸ್ ಟೆಲ್ ಅವ್ರೆ ಅಷ್ಟೇ ಇಂಪಾರ್ಟೆಂಟ್ ಇಲ್ಲ ಬಟ್ ಮೂರನೇದಾಗಿ ಪ್ರಮುಖ ಗವರ್ನರ್ ಯಾರು ಅಂತಂದ್ರೆ ಸಿ ಡಿ ದೇಶಮುಖ್ ಅವರು ಹಾಗಾದ್ರೆ ಸಿ ಡಿ ದೇಶಮುಖ್ ನಮಗೆ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಆರ್ ಬಿ ಐ ನ ಗವರ್ನರ್ ಆಗಿರ್ತಕ್ಕಂತ ಮೊಟ್ಟ ಮೊದಲ ಭಾರತೀಯ ಅಂತ ಹೇಳ್ತೀವಿ ಹಾಗಾದ್ರೆ ಆರ್ ಬಿ ಐ ನ ಗವರ್ನರ್ ಆಗಿರ್ತಕ್ಕಂತಹ ಮೊದಲ ಭಾರತೀಯ ಅಂತ ಹೇಳ್ತೀವಿ ಮೊದಲ ಭಾರತೀಯ ಗವರ್ನರ್ ಯಾರು ಅಂತಂದ್ರ ಸಿ ಡಿ ದೇಶಮುಖ್ ಅವರು ಮೊದಲ ಭಾರತೀಯ ಗವರ್ನರ್ ಆಗ್ತಾರೆ ಅದ್ರ ಜೊತೆಗೆ ಹತ್ತೊಂಬತ್ ನೂರ ನಲ್ವತ್ತಾರೊಳಗಡೆ ಮೊದಲ ಬಾರಿ ಏನಾಗ್ತತಿ ಅಂತಂದ್ರ ನೋಟು ಅಮಾನ್ಯೀಕರಣ ಆಗತ್ತ ಹತ್ತೊಂಬತ್ ನೂರ ನಲ್ವತ್ತಾರೊಳಗಡೆ ನೋಟ್ ಆದಾಗ ನೋಟು ಅಮಾನ್ಯೀಕರಣ ಆದಾಗ ಗವರ್ನರ್ ಯಾರಾಗಿರ್ತಾರೆ ಅಂತಂದ್ರೆ ಸಿ ಡಿ ದೇಶಮುಖ್ ಅವ್ರ ಗವರ್ನರ್ ಆಗಿರ್ತಾರೆ ಹೌದಾ ಸಿ ಡಿ ದೇಶಮುಖ್ ಅವ್ರ ಗವರ್ನರ್ ಆಗಿರ್ತಾರೆ ಅದು ಬಿಟ್ರೆ ಹತ್ತೊಂಬತ್ ನೂರ ನಲ್ವತ್ತೊಂಬತ್ತರೊಳಗಡೆ ಆರ್ ಬಿ ಐ ರಾಷ್ಟ್ರೀಕರಣ ಏನ್ಗೊಂಡಿರುತ್ತೋ ಆರ್ ಬಿ ಐ ರಾಷ್ಟ್ರೀಕರಣದ ಅವಧಿಯಲ್ಲಿ ಇದ್ದಿರ್ತಕ್ಕಂತಹ ಗವರ್ನರ್ ಯಾರು ಅಂತಂದ್ರೆ ಸಿ ಡಿ ದೇಶಮುಖ್ ಅವರು ಹೌದಾ ಆರ್ ಬಿ ಐ ನ ರಾಷ್ಟ್ರೀಕರಣದ ಹಂತದಲ್ಲಿ ಇದ್ದಿರ್ತಕ್ಕಂಥ ಗವರ್ನರ್ ಯಾರು ಅಂತಂದ್ರ ಸಿ ಡಿ ದೇಶಮುಖ್ ಅಂತ ಹೇಳ್ತೀವಿ ಹಾಗಾದ್ರೆ ಮೊದಲ ಗವರ್ನರ್ ಯಾರು ಅಂದ್ರೆ ಉಸ್ಮಾನ್ ಸ್ಮಿತ್ ಮೊದಲ ಭಾರತೀಯ ಗವರ್ನರ್ ಯಾರು ಅಂದ್ರ ಸಿ ಡಿ ದೇಶ್ಮುಖು ಇನ್ನ ನೋಟು ಅಮಾನ್ಯೀಕರಣ ಆಗಿದ್ದಾಗ ಇದ್ದಿರ್ತಕ್ಕಂಥ ಗವರ್ನರ್ ಯಾರು ಅಂತಾರ ಸಿ ಡಿ ದೇಶಮುಖು ಹತ್ತೊಂಬತ್ತ ಒಳಗಡೆ ರಾಷ್ಟ್ರೀಕರಣ ನ್ಯಾಷನಲೈಸೇಷನ್ ಆದಾಗ ಇದ್ದಿರ್ತಕ್ಕಂಥ ಗವರ್ನರ್ ಯಾರು ಅಂತಾರ ಸಿಡಿ ದೇಶಮುಖ್ ಅಂತ ಹೇಳ್ತೀವಿ ಅದಾದ್ಮೇಲೆ ನೆಕ್ಸ್ಟ್ ಯಾರು ಅಂತಂದ್ರೆ ನಾಲ್ಕನೇದಾಗಿ ಆರ್ ಬಿ ಐನ ಗೌರ್ನರ್ ಆಗಿರ್ತಕ್ಕಂತಹ ನಾಲ್ಕನೇ ವ್ಯಕ್ತಿ ಯಾರು ನಾಲ್ಕನೇ ಗವರ್ನರ್ ಇಂಪಾರ್ಟೆಂಟ್ ಬಹಳಷ್ಟು ಯಾರು ಅಂತಾರ ಬಣಗಲ್ ರಾಮ್ರಾವ್ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕದವರು ರಾಮ್ ರಾಮರಾವ್ ಆರ್ ಬಿ ಐನಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಮೊಟ್ಟ ಮೊದಲ ಕನ್ನಡಿಗ ಅಂತ ಹೇಳ್ತೀವಿ ಹಾಗಾದ್ರೆ ಆರ್ ಬಿ ಇತಿಹಾಸದಲ್ಲಿ ಗವರ್ನರ್ ಆಗಿರ್ತಕ್ಕಂತಹ ಮೊದಲ ಕನ್ನಡಿಗ ಯಾರು ಅಂತಂದ್ರೆ ಈ ಒಬ್ರು ಬಣಗಲ್ ರಾಮರಾವ್ ಅಂತ ಹೇಳ್ತೀವಿ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿದವರು ಹಾಗಾದ್ರೆ ಆರ್ ಬಿ ನ ಅತಿ ಹೆಚ್ಚು ಅವಧಿಗೆ ಗವರ್ನರ್ ಆಗಿರ್ತಕ್ಕಂಥವ್ರು ಯಾರು ಅಂತಂದ್ರ ಬಣಗಲ್ ರಾಮರಾವ್ ದೀರ್ಘಾವಧಿ ಗವರ್ನರ್ ಅಂತ ಹೇಳ್ತೀವಿ ಹಾಗಾದ್ರೆ ಅತಿ ಹೆಚ್ಚಿನ ಅವಧಿಗೆ ಕಾರ್ಯವಾಣಿ ನಿರ್ವಹಿಸಿದವರು ಆರ್ ಬಿ ಐ ಆಗಿ ಯಾರು ಅಂತಂದ್ರೆ ಅವ್ರು ದೀರ್ಘಾವಧಿ ಗವರ್ನರ್ ಅಂತ ಕರಿತೀವಿ ಯಾರು ಅಂತಂದ್ರೆ ಈ ಒಬ್ರು ಬೆಣಗಲ್ ರಾಮ್ರಾವ್ ಓಕೆ ಬೆಣಗಲ್ ರಾಮರಾವ್ ಅಂತ ಹೇಳ್ತಿವಿ ದೀರ್ಘಾವಧಿ ಗವರ್ನರ್ ಆಗಿರ್ತಾರೆ ಇದನ್ ಬಿಟ್ರೆ ಇನ್ನೊಂದೇನು ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತಂದ್ರೆ ಬೆಣಗಲ್ ರಾಮರಾವ್ ಅವರು ದೀರ್ಘಾವಧಿ ಗೌಣರ ಆಗಿರ್ತಾರೆ ಜೊತೆಗೆ ಯಾವುದು ಅಂತರ ಕನ್ನಡಿಗರಾಗಿರ್ತಕ್ಕಂತಹವ್ರು ಹೌದಾ ಸೊ ಕನ್ನಡಿಗರಾಗಿರ್ತಾರೆ ಅಂಡ್ ಇನ್ನೊಂದು ಪಾಯಿಂಟ್ ಏನು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿದವ್ರು ಆಗಿರ್ತಾರೆ ಈ ಪಾಯಿಂಟ್ ಕೂಡ ನೆನಪಿಟ್ಕೊಳ್ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿದವರು ಯಾರು ಅಂತಾರ ಬೆಣಗಲ್ ರಾಮರಾವ್ ಅಂತ ಹೇಳ್ತೇವ್ ಓಕೆ ಹಂಗಾದ್ರೆ ಇಲ್ಲಿ ಪ್ರಮುಖವಾಗಿ ಈ ಹತ್ತೊಂಬತ್ ನೂರ ಐವತ್ತೈದರೊಳಗಡೆ ಏನ್ ಎಸ್ ಬಿ ಸ್ಥಾಪನೆ ಆಗಿರ್ತತೋ ಆ ಎಸ್ ಬಿ ಸ್ಥಾಪನೆ ಆಗಿದ್ದಾಗ ಇದ್ದಿರ್ತಕ್ಕಂಥ ಗವರ್ನರ್ ಯಾರಾಗಿರ್ತಾರೆ ಅಂತಂದ್ರೆ ಬೆಣಗಲ್ ರಾಮರಾವ್ ಆಗಿರ್ತಾರೆ ಎಸ್ ಬಿ ಐ ಸ್ಥಾಪನೆ ಆದಾಗ ಇದ್ದಿರ್ತಕ್ಕಂಥ ಗವರ್ನರ್ ಯಾರು ಅಂತಂದ್ರ ಬೆಣಗಲ್ ರಾಮರಾವ್ ಇವ್ರನ್ನ ಬಿಟ್ರೆ ಮತ್ತೆ ಗವರ್ನರ್ ನಮಗೆ ಇಂಪಾರ್ಟೆಂಟ್ ಅಂತಂದ್ರೆ ಆರ್ ಬಿ ನ ಎಂಟನೆಯ ಗವರ್ನರ್ ನಮಗ್ ಬಹಳಷ್ಟು ಇಂಪಾರ್ಟೆಂಟ್ ಯಾರು ಎಂಟನೆಯ ಗವರ್ನರ್ ಅಂತಂದ್ರೆ ಎಲ್ ಕೆ ಝಾ ಅವ್ರ ಇಂಪಾರ್ಟೆಂಟ್ ಎಂಟನೆಯ ಗವರ್ನರ್ ಆಗಿ ಬಂದವರು ಯಾರು ಅಂತಾರ ಎಲ್ ಕೆ ಝಾ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಹತ್ತೊಂಬತ್ ನೂರ ಅರವತ್ ನಾವು ಲಾಸ್ಟ್ ಕ್ಲಾಸ್ ಒಳಗಡೆ ನೋಡಿದ್ವಿ ಹತ್ತೊಂಬತ್ ನೂರ ಅರವತ್ ಹದಿನಾಲ್ಕು ಬ್ಯಾಂಕುಗಳ ರಾಷ್ಟ್ರೀಕರಣ ಅಂತ ಹೇಳ್ತೇವ್ ಹದಿನಾಲ್ಕು ಬ್ಯಾಂಕುಗಳ ರಾಷ್ಟ್ರೀಕರಣದ ಅವಧಿಯೊಳಗಡೆ ಇದ್ದಿರ್ತಕ್ಕಂತಹ ಗವರ್ನರ್ ಯಾರು ಅಂತಂದ್ರೆ ಎಲ್ ಕೆ ಝಾ ಅಂತ ಹೇಳ್ತೀವಿ ಹದಿನಾಲ್ಕು ಬ್ಯಾಂಕುಗಳ ರಾಷ್ಟ್ರೀಕರಣದ ಅವಧಿಯಲ್ಲಿ ಇದ್ದಿರ್ತಕ್ಕಂತಹ ಗವರ್ನರ್ ಯಾರು ಅಂತಂದ್ರೆ ಎಲ್ ಕೆ ಝಾ ಅವರು ಅದ್ರ ಸಲುವಾಗಿ ನಮಗೆ ಇವ್ರು ಇಂಪಾರ್ಟೆಂಟ್ ಇವ್ರನ್ನ ಬಿಟ್ರೆ ನಮಗ್ ಮತ್ತೆ ಗವರ್ನರ್ ಇಂಪಾರ್ಟೆಂಟ್ ಅಂತಂದ್ರೆ ಹದಿನಾಲ್ಕನೇ ಗವರ್ನರ್ ಆಗಿ ಬಂದಿರ್ತಕ್ಕಂಥವ್ರು ಇಂಪಾರ್ಟೆಂಟ್ ಯಾರು ಅಂತಂದ್ರ ಐ ಜಿ ಪಟೇಲ್ ಅಂತ ಹೇಳ್ತೀವಿ ಯಾರು ಅಂತಂದ್ರ ಐ ಜಿ ಪಟೇಲ್ ಹಾಗಾದ್ರೆ ಇವ್ರು ಯಾಕೆ ಇಂಪಾರ್ಟೆಂಟ್ ಐಜಿ ಪಟೇಲ್ ಅವರು ಅಂತಂದ್ರ ಆರು ಬ್ಯಾಂಕುಗಳ ರಾಷ್ಟ್ರೀಕರಣ ನಡೆದಿರುತ್ತೆ ಎಷ್ಟಲ್ಲಿ ಅಂದ್ರ ಹತ್ತೊಂಬತ್ ನೂರ ಎಂಬತ್ತರೊಳಗಡೆ ಆರು ಬ್ಯಾಂಕುಗಳ ರಾಷ್ಟ್ರೀಕರಣ ಅಂತ ಹೇಳ್ತೀವಿ ಈ ಆರು ಬ್ಯಾಂಕುಗಳ ರಾಷ್ಟ್ರೀಕರಣ ನಡೆದದ ಎಷ್ಟಲ್ಲಿ ಅಂದ್ರ ಹತ್ತೊಂಬತ್ ನೂರ ಎಂಬತ್ತರೊಳಗಡೆ ಅವಾಗ್ಯಾರು ಗವರ್ನರ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಅಂತಂದ್ರ ಐಜಿ ಪಟೇಲ್ ಅವ್ರ ಗವರ್ನರ್ ಆಗಿರ್ತಾರೆ ಅದ್ರ ಜೊತೆ ಇನ್ನೊಂದು ಇಂಪಾರ್ಟೆನ್ಸ್ ಏನು ಅಂತಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತೆಂಟರೊಳಗಡೆ ಏನ್ ನಮಗೆ ಎರಡನೇ ಬಾರಿ ನೋಟು ಅಮಾನ್ಯೀಕರಣ ಆಗಿರ್ತೋ ಹೌದಾ ಎರಡನೇ ಬಾರಿ ನೋಟು ಅಮಾನ್ಯೀಕರಣ ಆಗಿರುತ್ತೆ ಸ್ವತಂತ್ರ ಭಾರತದ ಮೊದಲ ಮತ್ತು ಟೋಟಲ್ ನಮ್ ಒಟ್ಟಾರೆಯಾಗಿ ಭಾರತದ ಎರಡನೇ ಅಮಾನ್ಯೀಕರಣ ಆದಾಗ ನೋಟ್ ಬಾಣ ಆದಾಗ ಡಿಮೋನಟೈಝೇಶನ್ ಆದಾಗ ಇದ್ದಿರ್ತಕ್ಕಂತಹ ಗವರ್ನರ್ ಯಾರಾಗಿರ್ತಾರೆ ಅಂತಾರೆ ಐಜಿ ಪಟೇಲ್ ಅವರು ಗವರ್ನರ್ ಆಗ್ತಾರೆ ಹೌದಾ ಐಜಿ ಪಟೇಲ್ ಅವರು ಗವರ್ನರ್ ಆಗಿರ್ತಾರೆ ಇನ್ನ ಇವ್ರ್ ಬಿಟ್ರೆ ನಮ್ಗೆ ಯಾವ ಗವರ್ನರ್ ಇಂಪಾರ್ಟೆಂಟ್ ಅಂದ್ರೆ ಹದಿನೈದನೆಯ ಗವರ್ನರ್ ಇಂಪಾರ್ಟೆಂಟ್ ಅವರೇ ಯಾರು ಅಂತಂದ್ರ ಮನ್ಮೋಹನ್ ಸಿಂಗ್ ಅವರು ಅದ ಯಾ ಗವರ್ನರ್ ಇಂಪಾರ್ಟೆಂಟ್ ಅಂದ್ರೆ ಹದಿನೈದನೇ ಗವರ್ನರ್ ಆಗ್ತಾರೆ ಆರ್ ಬಿ ಐದು ಅವರೇ ಯಾರು ಅಂದ್ರೆ ಮನ್ಮೋಹನ್ ಸಿಂಗ್ ಅವರು ಹಾಗಾದ್ರೆ ಮನ್ಮೋಹನ್ ಸಿಂಗ್ ಅವರು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಫಸ್ಟ್ ಅವ್ರು ಏನಾದ್ರು ಅಂದ್ರೆ ಹಣಕಾಸು ಸಚಿವರಾದ್ರು ಹತ್ತೊಂಬತ್ ನೂರ ಎಂಬತ್ತು ಎಂಬತ್ ಎಂಬತ್ತೆರಡರೊಳಗಡೆ ಹಣಕಾಸು ಸಚಿವರಾಗಿ ಕೆಲಸ ಮಾಡ್ತಾರೆ ಸಾರಿ ಏನಾಗ್ತಾರೆ ಅಂತಾರೆ ಆರ್ ಬಿ ಐ ಗವರ್ನರ್ ಆಗಿರ್ತಾರೆ ಹೌದಾ ಹತ್ತೊಂಬತ್ ನೂರ ಎಂಬತ್ ಮೂರರಿಂದ ಈ ಟೈಮ್ ಒಳಗಡೆ ಏನಾಗಿರ್ತಾರೆ ಅಂದ್ರ ಆರ್ ಬಿ ಐ ಗವರ್ನರ್ ಆಗಿರ್ತಾರೆ ಆರ್ ಬಿ ಐ ನ ಗವರ್ನರ್ ಆಗಿ ಹಣಕಾಸು ಸಚಿವರಾಗಿ ಭಾರತದ ಪ್ರಧಾನ ಮಂತ್ರಿ ಹುದ್ದೆ ಇರತಕ್ಕಂತಹ ಏಕೈಕ ವ್ಯಕ್ತಿ ಯಾರು ಅಂತಂದ್ರ ಮನ್ಮೋಹನ್ ಸಿಂಗ್ ಅವರು ಎಂಬತ್ ಮೂರು ಎಂಬತ್ನಾಲ್ಕು ಎಂಬತ್ತೈದರೊಳಗಡೆ ಆರ್ ಬಿ ಐ ಗೌರ್ನರ್ ಆಗಿರ್ತಾರೆ ಹತ್ತೊಂಬತ್ತ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ಈ ಟೈಮ್ ಒಳಗಡೆ ಏನ್ ಮಾಡ್ತಾರೆ ಅಂದ್ರೆ ಹಣಕಾಸು ಸಚಿವರಾಗಿರ್ತಾರೆ ಅದಾದ್ರೆ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ರ ವರೆಗೂನು ಈ ಒಂದು ಭಾರತದ ಪ್ರಧಾನ ಸೇವೆ ಸಲ್ಲಿಸಿದವರು ಯಾರು ಅಂತಂದ್ರ ಮನ್ಮೋಹನ್ ಸಿಂಗ್ ಅವರು ಹಾಗಾಗಿ ಆರ್ ಬಿ ಐನ ಗವ ಗವರ್ನರ್ ಆಗಿ ಹಣಕಾಸು ಸಚಿವರಾಗಿ ಭಾರತದ ಪ್ರಧಾನಮಂತ್ರಿ ಹುದ್ದೆಗೆ ಇರತಕ್ಕಂತ ಏಕೈಕ ವ್ಯಕ್ತಿ ಯಾರು ಅಂತಂದ್ರ ಮನ್ಮೋಹನ್ ಸಿಂಗ್ ಮುಂದೆ ನಾವ್ ನೋಡ್ತಿದಂಗೆ ಹದಿನಾರನೇ ಗೌರ್ನರ್ ಬಹಳಷ್ಟು ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ಅಮಿತಾಬ್ ಘೋಷ್ ಅವ್ರ ಇದಾರೆ ಹದಿನಾರನೇ ಗೌರ್ನರ್ ಆಗಿ ಯಾರಿದ್ದಾರೆ ಅಂತಂದ್ರೆ ಅಮಿತಾಬ್ ಘೋಷ್ ಅವ್ರ ಇದಾರೆ ಇವ್ರು ಯಾಕೆ ನಮ್ಗೆ ಇಂಪಾರ್ಟೆಂಟ್ ಅಂತಂದ್ರೆ ಅವಾಗಲೇ ನಾವೊಂದ್ ಪಾಯಿಂಟ್ ಅರ್ಥ ಮಾಡ್ಕೊಂಡ್ವಿ ಏನು ಅಂತಂದ್ರೆ ದೀರ್ಘಾವಧಿ ಗೌರ್ನರ್ ಆಗಿ ಯಾರು ಕೆಲಸ ಮಾಡಿದ್ರು ಅಂತಂದ್ರ ಬೆಣಗಲ್ ರಾಮರಾವ್ ಅಂತ ಹಾಗಾದ್ರೆ ಅಲ್ಪಾವಧಿ ಗೌರ್ನರ್ ನೋಡ್ಬೇಕಾನೆ ಸೊ ಹಂಗಾಗಿ ಅಲ್ಪಾವಧಿಯಾಗಿ ಅತಿ ಕಡಿಮೆ ಅವಧಿ ಗವರ್ನರ್ ಆಗಿರ್ತಕ್ಕಂತಹ ಗವರ್ನರ್ ಯಾರು ಅಂತಂದ್ರೆ ಅಲ್ಪಾವಧಿ ಗವರ್ನರ್ ಯಾರು ಅಂತಂದ್ರೆ ಈ ಒಂದು ಅಮಿತಾಬ್ ಘೋಷ್ ಅಂತ ಹೇಳ್ತೀವಿ ಅಲ್ಪಾವಧಿ ಗವರ್ನರ್ ಅಲ್ಪಾವಧಿ ಗವರ್ನರ್ ಅಮಿತಾಬ್ ಘೋಷ್ ಅಂದ್ರೆ ಹತ್ತೊಂಬತ್ ನೂರ ಎಂಬತ್ ಐದು ಜನವರಿ ಹದಿನೈದಕ್ಕೆ ಗವರ್ನರ್ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಇದೇ ಹತ್ತೊಂಬತ್ ನೂರ ಎಂಬತ್ತೈದು ಫೆಬ್ರವರಿ ನಾಲ್ಕಕ್ಕೆ ಸಾಕು ಅಂತ ಹೇಳ್ಬಿಟ್ಟು ಅವ್ರ ಒಂದು ಹೆಲ್ತ್ ಇಶ್ಯೂಸ್ ಇಂದ ಏನ್ ಮಾಡ್ತಾರೆ ಫೆಬ್ರವರಿ ನಾಲ್ಕಕ್ಕೆ ಅಧಿಕಾರದಿಂದ ಕೆಳಗಿಳಿತಾರೆ ಓನ್ಲಿ ಇಪ್ಪತ್ತು ದಿನಗಳ ಕಾಲ ಮಾತ್ರ ಈ ಒಂದು ಗವರ್ನರ್ ಕಾರ್ಯನಿರ್ವಹಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರ ಅಮಿತಾಬ್ ಘೋಷ್ ಹಾಗಾಗಿ ದೀರ್ಘಾವಧಿ ಗವರ್ನರ್ ಅಂದಾಗ ಬೆನಗಲ್ ರಾಮರಾವ್ ಅಂದ್ರೆ ಅಲ್ಪಾವಧಿ ಗವರ್ನರ್ ಯಾರಿರ್ತಾರೆ ಅಂತಂದ್ರೆ ಅಮಿತಾಬ್ ಘೋಷ್ ಅಂತ ಹೇಳ್ತೀವಿ ಇನ್ನ ಅದ್ಬಿಟ್ರೆ ನಾವು ಪ್ರಮುಖವಾಗಿರ್ತಕ್ಕಂತಹ ಗವರ್ನರ್ ಯಾರು ಅಂತಾರೆ ಇಪ್ಪತ್ತೆರಡನೇ ಗವರ್ನರ್ ಬಹಳಷ್ಟು ಇಂಪಾರ್ಟೆಂಟ್ ಯಾರು ಅಂತಂದ್ರೆ ಡಿ ಸುಬ್ಬರಾವ್ ಅಂತಕ್ಕಂತಹ ಗವರ್ನರ್ ಡಿ ಸುಬ್ಬರಾವ್ ಹಾಗಾದ್ರೆ ಇವ್ರು ಯಾಕೆ ನಮಗ್ ಇಂಪಾರ್ಟೆಂಟ್ ಡಿ ಸುಬ್ಬರಾವ್ ಅವರು ಅಂತಂದ್ರೆ ನಮ್ಮ ಭಾರತದೊಳಗಡೆ ದೂರ ದೃಷ್ಟಿ ಬಹಳಷ್ಟು ಮುಂದಾಲೋಚನೆ ಬಹಳಷ್ಟು ದೂರಾಲೋಚನೆ ಹೊಂದಿರ್ತಕ್ಕಂಥ ಗವರ್ನರ್ ಯಾರು ಅಂತಂದ್ರ ಅಂತಂದ್ರೆ ಡಿ ಸುಬ್ಬಾರ ಇವ್ರನ್ನೇನ ಕರೀತಾರೆ ಅಂತಾರೆ ದೂರ ದೃಷ್ಟಿ ಗವರ್ನರ್ ಅಂತಾನೆ ಕರೀತಾರೆ ದೂರ ದೃಷ್ಟಿ ಗವರ್ನರ್ ಯಾರು ಅಂತಂದ್ರ ಈ ಡಿ ಸುಬ್ಬಾರ ಅವರು ಯಾಕೆ ಹಿಂಗಾಗತ್ತೆ ಅಂತಂದ್ರೆ ಅವ್ರು ಬಹಳಷ್ಟು ಮುಂದಾಲೋಚನೆ ಮಾಡಿರ್ತಕ್ಕಂತ ವ್ಯಕ್ತಿ ಆಗಿರ್ತಾರೆ ಹೌದಾ ಅಂದ್ರೆ ಆರ್ಥಿಕ ಪ್ರಜ್ಞೆ ಹೊಂದಿರತಕ್ಕಂಥ ಏನಾಗುತ್ತೆ ನಾಲ್ಕು ವರ್ಷದ ನಂತರ ಆರ್ಥಿಕತೆ ಹೆಂಗ್ ಬೆಳೆಯುತ್ತೆ ಏನಾಗುತ್ತೆ ಅಂದ್ರೆ ಅಡ್ವಾನ್ಸ್ ಆಗಿ ಜಜ್ಮೆಂಟ್ ಇರ್ತಾರೆ ಅಡ್ವಾನ್ಸ್ ಆಗಿ ಹೇಳ್ತಾ ಇರ್ತಾರೆ ಅವ್ರು ಹೇಳಿದಂಗೆ ಆರ್ಥಿಕತೆ ಅಲ್ಲಿ ಆಗ್ತಾ ಇರತ್ತ ಹಾಗಾಗಿ ದೂರದೃಷ್ಟಿನ ಹೊಂದಿರತಕ್ಕಂತಹ ಗೌರ್ನರ್ ಅಂತ ಹೇಳ್ತೀವಿ ಹಂಗಾದ್ರೆ ಇನ್ನೊಂದ್ ಪಾಯಿಂಟ್ ಏನು ಅಂದ್ರೆ ಇವ್ರೊಂದು ಕೃತಿ ಬರ್ದಿದ್ದಾರೆ ಆ ಕೃತಿ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಯಾವ್ದು ಅಂತಂದ್ರ ಹೂ ಮೂಡ್ ಮೈ ಇಂಟರೆಸ್ಟ್ ರೇಟ್ ಅಂತ ಕರಿತೀವಿ ಕೃತಿ ಹೆಸರೇನು ಅಂತಂದ್ರ ಹೂ ಮೂಡ್ ಮೈ ಇಂಟರೆಸ್ಟ್ ರೇಟ್ ಹೂ ಮೂಡ್ ಮೈ ಇಂಟರೆಸ್ಟ್ ರೇಟ್ ಅಂತ ಹೇಳ್ತೀವಿ ಸೊ ಡಿ ಸುಬ್ರವ್ ಬರೆದಿರ್ತಕ್ಕಂತಹ ಕೃತಿ ಇದು ಹೂ ಮೂಡ್ ಮೈ ಇಂಟರೆಸ್ಟ್ ರೇಟ್ ಇವ್ರನ್ನ ಬಿಟ್ಟರೆ ನಮ್ಗೆ ಯಾರು ಇಂಪಾರ್ಟೆಂಟ್ ಅಂತಂದ್ರೆ ಆಬ್ವಿಯಸ್ಲಿ ಇಪ್ಪತ್ತ್ ಮೂರನೇ ಗವರ್ನರ್ ಆಗಿ ಬಂದವರು ಇಂಪಾರ್ಟೆಂಟ್ ಯಾರು ಅಂದ್ರ ರಘುರಾಮ್ ರಾಜನ್ ಅವರು ಇಪ್ಪತ್ ಮೂರನೇ ಗವರ್ನರ್ ಆಗಿ ಬಂದವರು ಯಾರು ಅಂತಾರ ರಘುರಾಮ್ ರಾಜನ್ ಅವರು ಬಹಳಷ್ಟು ಇಂಪಾರ್ಟೆಂಟ್ ರಘುರಾಮ್ ರಾಜನ್ ಅವರು ಯಾಕೆ ಅಂತ ನೋಡಿದ್ರೆ ಯಾಕೆ ಅಂತ ನೋಡಿದ್ರೆ ರಘುರಾಮ್ ರಾಜನ್ ಅವ್ರು ನಮ್ಗೆ ಯಾಕೆ ಇಂಪಾರ್ಟೆಂಟ್ ಅಂತ ನೋಡಿದ್ರೆ ಇಲ್ಲೇನಾಗ್ತತಿ ಅಂತಂದ್ರೆ ನಮ್ಮ ಭಾರತಕ್ಕೆ ಆರ್ ಬಿ ಐಗೆ ಎಂ ಪಿ ಸಿ ಅಂತಕ್ಕಂತಹ ಪರಿಕಲ್ಪನೆಯನ್ನ ಪ್ರಸ್ತಾವನೆ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಾರ ರಘುರಾಮ್ ರಾಜನ್ ಅವರು ಎಂ ಪಿ ಸಿ ಅಂತಂದ್ರೆ ಇವಾಗ ನೀವು ನೀವು ಮಾರ್ಕೆಟ್ ಸಿಸ್ಟಮ್ ಅಲ್ಲಿ ರೆಪೋ ದರ ರಿವರ್ಸ್ ರೆಪೋ ದರ ಹೌದಾ ಬ್ಯಾಂಕ್ ದರ ಇವುಗಳನ್ನ ಹೊಡಿಸೋದೇ ಯಾವ್ದು ಅಂತಾರೆ ಎಂ ಪಿ ಸಿ ಎಂ ಪಿ ಸಿ ಅಂದ್ರೆ ಮಾನಿಟರಿ ಪಾಲಿಸಿ ಕಮಿಷನ್ ಅಂತ ಕರಿತೀವಿ ಹಣಕಾಸು ನೀತಿ ಆಯೋಗ ಈ ಮಾನಿಟರಿ ಪಾಲಿಸಿ ಕಮಿಷನ್ ಅಂತಕ್ಕಂತ ಪ್ರಸ್ತಾವನೆ ತಂದಿರತಕ್ಕಂಥ ವ್ಯಕ್ತಿ ಪರಿಚಯ ಮಾಡ್ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ರಘುರಾಮ್ ರಾಜನ್ ಅವರು ಹಾಗಾಗಿ ಇಪ್ಪತ್ ಮೂರರ ಗವರ್ನರ್ ಆಗಿರ್ತಕ್ಕಂಥ ರಘುರಾಮ್ ರಾಜನ್ ಅವರು ಎಂ ಪಿ ಸಿ ಅನ್ನ ಪರಿಚಯ ಮಾಡ್ಕೊಡ್ಬಟ್ ಜಾರಿಗೆ ತರಂಗಿಲ್ಲ ಎಂ ಪಿ ಸಿ ಅನ್ನ ಪರಿಚಯ ಮಾಡಿಕೊಡ್ತಾರೆ ಅಂಡ್ ಅದಷ್ಟೇ ಅಲ್ದೆ ನಮ್ಮ ಪ್ರಪಂಚದ ಅಂದ್ರ ಜಾಗತಿಕ ಮಟ್ಟದಲ್ಲಿ ಇರ್ತಕ್ಕಂತಹ ಒಂದು ಸಂಸ್ಥೆ ಯಾವುದು ಅಂದ್ರ ಐ ಎಂ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತೀವಿ ಈ ಐ ಎಂ ಎಫ್ ಒಳಗಡೆ ಕಾರ್ಯನಿರ್ವಹಿಸಿರ್ತಕ್ಕಂತಹ ಮೊಟ್ಟ ಮೊದಲ ಭಾರತೀಯ ಗವರ್ನರ್ ಯಾರು ಅಂತಂದ್ರ ರಘುರಾಮ್ ರಾಜನ್ ಅವರು ಐ ಎಂ ಎಫ್ ನಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ಮೊಟ್ಟ ಮೊದಲ ಭಾರತೀಯ ಯಾರು ಅಂತಂದ್ರ ರಘುರಾಮ್ ರಾಜನ್ ಅವರು ಜೊತೆಗೆ ಇವರೊಂದು ಕೃತಿ ಕೂಡ ಬರ್ದಿದ್ದಾರೆ ಯಾವುದು ಅಂತಂದ್ರ ಐ ಡು ವಾಟ್ ಐಡು ಅಂತಕ್ಕಂತ ಕೃತಿ ಐ ಡು ವಾಟ್ ಐ ಡು ಅಂತಕ್ಕಂತಹ ಕೃತಿ ಯಾವುದು ಅಂತಂದ್ರ ರಘುರಾಮ್ ರಾಜನ್ ಅವರು ಬರೆದಿರ್ತಕ್ಕಂಥ ಕೃತಿ ಐ ಡು ವಾಟ್ ಐಡು ಅಂತ ಹೇಳ್ತೀವಿ ಈ ಕೃತಿನ ಯಾರು ಬರೀತಾರೆ ಅಂತ ರಘುರಾಮ್ ರಾಜನ್ ಅವರು ಬರೀತಾರೆ ಇನ್ನ ಇವ್ರನ್ ಬಿಟ್ರೆ ಇಪ್ಪತ್ನಾಲ್ಕನೆಯ ಗವರ್ನರ್ ಆಗಿ ಬಂದಿರತಕ್ಕಂತಹ ನಮಗೆ ಊರ್ಜಿತ್ ಪಟೇಲ್ ಅವ್ರ ಇಂಪಾರ್ಟೆಂಟ್ ನಾಲ್ಕನೇ ಗವರ್ನರ್ ಆಗಿ ಬಂದವರು ಯಾರು ಅಂತಂದ್ರ ಊರ್ಜಿತ್ ಪಟೇಲ್ ಅಂತ ಹೇಳ್ತೀವಿ ಊರ್ಜಿತ್ ಪಟೇಲ್ ಅವ್ರ ಇಪ್ಪತ್ನಾಲ್ಕನೆಯ ಗವರ್ನರ್ ಆಗಿ ಬರ್ತಾರೆ ಊರ್ಜಿತ್ ಪಟೇಲ್ ಅವರು ಹಂಗಾದ್ರೆ ಊರ್ಜಿತ್ ಪಟೇಲ್ ಅವರು ಎರಡ್ ಸಾವಿರ ಅಂದ್ರೆ ಈ ಒಂದು ಯಾವಾಗ್ ಇರ್ತಾರೆ ಅಂದ್ರೆ ಎರಡ್ ಸಾವಿರದ ಹದಿನಾರೊಳಗಡೆ ಮೂರನೇ ಬಾರಿ ನೋಟು ಅಮಾನ್ಯೀಕರಣ ಆಗುತ್ತೋ ಮೂರನೇ ಬಾರಿ ನೋಟು ಅಮಾನ್ಯೀಕರಣ ಆಗಿರ್ತಕ್ಕಂತಹ ಅವಧಿಯೊಳಗಡೆ ಯಾರು ಗವರ್ನರ್ ಆಗಿರ್ತಾರೆ ಅಂತಂದ್ರೆ ಇಲ್ಲಿ ಊರ್ಜಿತ್ ಪಟೇಲ್ ಅವರು ಗವರ್ನರ್ ಆಗಿರ್ತಾರೆ ಹೌದಾ ಸೊ ಊರ್ಜಿತ್ ಪಟೇಲ್ ಅವ್ರು ಗವರ್ನರ್ ಆಗಿರ್ತಾರೆ ಯಾವಾಗ ಅಂತಂದ್ರೆ ಇಲ್ಲಿ ಮೂರನೇ ಬಾರಿ ಮೊದಲನೇ ಬಾರಿ ಆದಾಗ ಸಿ ಡಿ ಎರಡನೇ ಬಾರಿ ಐಜಿ ಪಟೇಲ್ ಮೂರನೇ ಬಾರಿ ಆಗಿದ್ದು ಯಾವಾಗ ಅಂದ್ರೆ ಎರಡ್ ಸಾವಿರದ ಹದಿನಾರು ಊರ್ಜಿತ್ ಪಟೇಲ್ ನಾಲ್ಕನೇ ಬಾರಿ ಎರಡ್ ಸಾವಿರ ನೋಟ್ ಗಳನ್ನ ಬ್ಯಾನ್ ಮಾಡಿದ್ರು ಟೂ ತೌಸಂಡ್ ಟ್ವೆಂಟಿ ತ್ರೀ ಒಳಗಡೆ ಶಕ್ತಿಕಾಂತ್ ದಾಸ್ ಅವರು ಇದ್ರು ಮೂರನೇ ಇದು ಒಂದು ಇಪ್ಪತ್ನಾಲ್ಕನೇ ಗವರ್ನರ್ ಆಗಿ ಊರ್ಜಿತ್ ಪಟೇಲ್ ಅವ್ರು ಬರ್ತಾರೆ ಎರಡ್ ಸಾವಿರದ ಹದಿನಾರು ಒಳಗಡೆ ನೋಟ್ ಅನ್ನ ಮನೀಕರಣ ಯಾರು ಅಂದ್ರೆ ಊರ್ಜಿತ್ ಪಟೇಲ್ ಅವರು ಅದೇ ಬಿಟ್ರೆ ಎರಡ್ ಸಾವಿರದ ಹದಿನಾರು ಒಳಗಡೆ ಎರಡ್ ಸಾವಿರದ ಹದಿನಾರರೊಳಗಡೆ ಮುಖ್ಯವಾಗಿ ಈ ಒಂದು ಎಂ ಪಿ ಸಿ ಅನ್ನ ಜಾರಿಗೆ ತದಿರ್ತಕ್ಕಂತಹ ಗವರ್ನರ್ ಯಾರು ಅಂದ್ರ ಊರ್ಜಿತ್ ಪಟೇಲ್ ಪ್ರಸ್ತಾವನೆ ಕೊಟ್ಟವ್ರು ರಘುರಾಮ್ ರಾಜನ್ ಬಟ್ ಅದ್ ಅಧಿಕೃತವಾಗಿ ಜಾರಿಗೆ ಬಂದದ್ ಯಾರು ಟೈಮ್ ಒಳಗಡೆ ಅಂದ್ರ ಊರ್ಜಿತ್ ಪಟೇಲ್ ಅವ್ರ ಟೈಮ್ ಒಳಗಡೆ ಇನ್ನ ಪ್ರಸ್ತುತ ಗವರ್ನರ್ ಆಗಿರ್ತಕ್ಕಂತಹ ಆರ್ ಬಿ ನ ಇಪ್ಪತ್ತೈದನೇ ಗೌರ್ನರ್ ಆಗಿರ್ತಕ್ಕಂಥವ್ರು ಯಾರು ಅಂತ ಶಕ್ತಿಕಾಂತ್ ದಾಸ್ ಅವರು ಅತ್ಯುತ್ತಮ ಗವರ್ನರ್ ಅಂತಕ್ಕಂತ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಶಕ್ತಿಕಾಂತ ದಾಸ್ ಅವರು ಸೊ ಅತ್ಯುತ್ತಮ ಗವರ್ನರ್ ಅಂತ ಹೇಳ್ತಿದ್ವಿ ಬೆಸ್ಟ್ ಬ್ಯಾಂಕ್ ಆಫ್ ದಿ ಆರ್ ಬಿ ಐ ಅಥವಾ ಬೆಸ್ಟ್ ಬ್ಯಾಂಕ್ ಆಫ್ ದಿ ವರ್ಲ್ಡ್ ವರ್ಲ್ಡ್ ಅಲ್ಲಿ ಜಗತ್ತಿನಲ್ಲಿ ಪ್ರಪಂಚದಲ್ಲೇ ಅತ್ಯುತ್ತಮ ಗವರ್ನರ್ ಅಂತ ಹೇಳ್ಬಿಟ್ಟು ಆಯ್ಕೆಯಾದವ್ರು ಯಾರು ಅಂತ ಶಕ್ತಿಕಾಂತ್ ದಾಸ್ ಅವರು ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಆದಾಗ ಕೂಡ ನಮ್ಮ ಆರ್ಥಿಕತೆಯನ್ನ ಬಹಳಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋದ್ರು ಆ ಅತ್ಯುತ್ತಮ ಗವರ್ನರ್ ಅಂತ ಕಳ್ಸಿಕೊಳ್ತಾರೆ ಪ್ರಸ್ತುತ ಗವರ್ನರ್ ಹಾಗೂ ಇಪ್ಪತ್ತೈದನೆಯ ಗವರ್ನರ್ ಆಗಿ ಕಾರ್ಯನಿರ್ವಹಿಸತಕ್ಕಂಥವ್ರು ಯಾರು ಅಂತಂದ್ರೆ ಶಕ್ತಿಕಾಂತ್ ದಾಸ್ ಪ್ರಸ್ತುತ ಗವರ್ನರ್ ಹಾಗೂ ಇಪ್ಪತ್ತೈದನೇ ಗವರ್ನರ್ ಆಗಿ ಕಾರ್ಯನಿರ್ವಹಿಸತಕ್ಕಂತರು ಯಾರು ಅಂತ ಪ್ರಸ್ತುತ ಶಕ್ತಿಕಾಂತ್ ದಾಸ್ ಅವರು ಇದ್ದಾರೆ ಅದ್ರ ಒಂದ್ ಪಾಯಿಂಟ್ ಏನು ಅಂದ್ರೆ ಪ್ರತಿಯೊಬ್ಬ ಗವರ್ನರ್ ಗಳನ್ನೂ ಇಲ್ಲಿ ಏನಾಗಿದ್ದಾರೆ ಡೆಪ್ಯೂಟಿ ಗವರ್ನರ್ ಉಪ ಗವರ್ನರ್ ಆಗಿನೇ ಗೌರ್ನರ್ ಸ್ಥಾನಕ್ ಬರ್ಬೇಕು ಹೌದಾ ಉಪ ಗವರ್ನರ್ ಆಗಿನ ಗೌರ್ನರ್ ಪ್ಲೇಸಿಗೆ ಬರಬೇಕು ಆದ್ರೆ ಶಕ್ತಿಕಾಂತ್ ದಾಸ್ ಅವ್ರ ಮಾತ್ರ ಏನ್ ಮಾಡ್ತಾರೆ ಅಂತಂದ್ರೆ ಡೈರೆಕ್ಟ್ ಗವರ್ನರ್ ಹುದ್ದೆಗೆ ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ ಒಳಗಡೆ ಕೆಲಸ ಮಾಡ್ತಿರ್ತಾರೆ ಅವ್ರನ್ನ ತಂದು ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ನೇಮಕಗೊಳ್ತಾರೆ ಹಾಗಾಗಿ ಡೆಪ್ಯೂಟಿ ಗವರ್ನರ್ ಆಗದೆ ಡೈರೆಕ್ಟ್ ಗವರ್ನರ್ ಆದವ್ರು ಯಾರು ಅಂದ್ರೆ ಶಕ್ತಿಕಾಂತ್ ದಾಸ್ ಅವರು ಸೊ ಇಷ್ಟು ಪ್ರಮುಖ ಗವರ್ನರ್ ಗಳನ್ನ ನಾವೇನ್ ನೋಡ್ತೀವಿ ಅಂತ ಆರ್ ಬಿ ಐದೊಳಗಡೆ ನೋಡ್ತೀವಿ ಒಬ್ರು ಶಕ್ತಿಕಾಂತ್ ದಾಸ್ ಅವ್ರ ಮುಂಚೆ ಊರ್ಜಿತ್ ಪಟೇಲ್ ರಾಜನ್ ಡಿ ಸುಬ್ಬರಾವ್ ಅಮಿತಾಬ್ ಘೋಷ್ ಮನ್ಮೋಹನ್ ಸಿಂಗ್ ಐಜಿ ಪಟೇಲ್ ಎಲ್ ಕೆ ಜಾ ಬೆಣಗಲ್ ರಾಮರಾವ್ ಸಿ ಡಿ ದೇಶಮುಖು ಓಸ್ವರ್ಣ ಸ್ಮಿತ್ ಅಂತ ಹೇಳ್ತೇವೆ ಸೊ ಹಾಗಾದ್ರೆ ಟೋಟಲ್ ಇಪ್ಪತ್ತೊಂದ್ ಜನ ಇರ್ತಾರೆ ಒಬ್ಬರು ಗವರ್ನರ್ ನಾಲ್ಕು ಜನ ಉಪ ಗವರ್ನರ್ ಒಬ್ರು ಕಾರ್ಯದರ್ಶಿ ಹದಿನೈದು ಜನ ನಿರ್ದೇಶಕರು ಇರ್ತಾರೆ ಲಾಂಚ್ ಅನ್ನ ನೋಡಿದ್ವಿ ಅಂಡ್ ಆರ್ ಬಿ ಐ ನ ಕಾಯ್ದೆಯನ್ನು ನೋಡಿದ್ವಿ ಓಕೆ ಸೊ ಇದಿಷ್ಟು ಏನಾಗ್ತತಿ ಅಂತಂದ್ರೆ ಆರ್ ಬಿ ಐ ಸಂಬಂಧ ಇರ್ತಕ್ಕಂತಹ ಪ್ರಮುಖ ಅಂಶಗಳು ಅಂತ ಹೇಳ್ತೇವೆ ಆರ್ ಬಿ ಐ ಸಂಬಂಧ ಪಟ್ಟಂಗೆ ಕಾರಣವಾಗಿರ್ತಕ್ಕಂಥ ಕೃತಿ ಕಾರಣವಾಗಿರ್ತಕ್ಕಂಥ ಸಮಿತಿ ಓಕೆ ಸೊ ಕಾರಣವಾಗಿರ್ತಕ್ಕಂಥ ಕಾಯ್ದೆ ಅದಾದ ನಂತರ ಸ್ಥಾಪನೆ ಆಗಿದ್ದು ರಾಷ್ಟೀಕರಣ ಆಗಿದ್ದು ಮೊದಲ ಕೇಂದ್ರ ಕಚೇರಿ ಪ್ರೆಸೆಂಟ್ ಕೇಂದ್ರ ಕಚೇರಿ ಓಕೆ ಸೊ ಇವಷ್ಟು ಪಾಯಿಂಟ್ಸ್ ಗಳು ಆರ್ ಬಿ ಐ ಸಂಬಂಧಪಟ್ಟಂಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಗಳು ಸುಮಾರು ವಾರ ಕೂಡ ಕೇಳಿದಾನೆ ಬಹಳ ಬೇಸಿಕ್ ಪಾಯಿಂಟ್ಸ್ ಗಳು ಸೊ ಮತ್ತೆ ಹೊಸ ಕ್ಲಾಸ್ ಒಂದಿಗೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಭೇಟಿ ಹೋಗೋಣ ಥ್ಯಾಂಕ್ ಯು